ಅದು ನಾಲ್ವರು ಮಂದಿ ಇದ್ದ ಸುಂದರ ಸಂಸಾರ ಆದರೆ ಇವತ್ತು ಬಿಎಂಆರ್ಸಿಎಲ್ ನಿರ್ಲಕ್ಷ್ಯದಿಂದ ಆ ಕುಟುಂಬವೇ ಛಿದ್ರ ಛಿದ್ರವಾಗಿದೆ ಸರಿಯಾದ ಮುಂಜಾಗ್ರತಾ ಕ್ರಮ ಇಲ್ಲದೆ ಕಾಮಗಾರಿ ನಡೆಸಿದ್ದ ನಮ್ಮ ಮೆಟ್ರೋದಿಂದ ಅಮಾಯಕ ಜೀವಗಳು ಪ್ರಾಣ ಕಳೆದುಕೊಂಡಿವೆ ಈ ಬಗ್ಗೆ ಒಂದು ವರದಿ ಇದೆ ನಿಮ್ಮ ಮುಂದೆ ಬಿಎಂಆರ್ಸಿಎಲ್ ನಿರ್ಲಕ್ಷ್ಯಕ್ಕೆ ಎರಡು ಜೀವಗಳು ಬಲಿ ನಿರ್ಮಾಣ ಹಂತದ ಮೆಟ್ರೋ ಪಿಲ್ಲರ್ ಕುಸಿದು ದುರಂತ ತಾಯಿ ಮುದ್ದು ಕಂದಮ್ಮನ ಸಾವಿಗೆ ಯಾರು ಹೊಣೆ ಈ ಫೋಟೋವನ್ನು ನೋಡಿದ್ರೆ ಎಷ್ಟು ಮುದ್ದಾಗಿರುವ ಕುಟುಂಬ ಎನಿಸುತ್ತೆ ಅಲ್ವಾ ಇಬ್ರು ಮುದ್ದಾದ ಅವಳಿ ಮಕ್ಕಳ ಜೊತೆಗೆ ಖುಷಿಯಿಂದ ಜೀವನ ನಡೆಸುತ್ತಿದ್ದವರ ಬಾಳಲ್ಲಿ ಜವರಾಯ ಅಟ್ಟಹಾಸ ಮೆರೆದಿದ್ದಾನೆ ಜವರಾಯನ ರೂಪದಲ್ಲಿ ಬಂದಿದ್ದು ಬಿಎಂಆರ್ಸಿಎಲ್ ನಡೆಸುತ್ತಿರುವ ಮೆಟ್ರೋ ಕಾಮಗಾರಿ ಆಗಿದ್ದಿಷ್ಟು ಬೆಂಗಳೂರಿನ ಗೊಟ್ಟಿಗೆರೆಯಿಂದ ಏರ್ಪೋರ್ಟ್ ರಸ್ತೆವರೆಗೂ ನಿರ್ಮಾಣವಾಗ್ತಾ ಇರುವ ಮೆಟ್ರೋ ಕಾಮಗಾರಿ ನಡೆಯುತ್ತಿದೆ ಆದರೆ ನೋಡ ನೋಡುತ್ತಿದ್ದಂತೆ ಮೆಟ್ರೋ ಪಿಲ್ಲರ್ ಕುಸಿದು ರಸ್ತೆಯಲ್ಲಿ ತೆರಳುತ್ತಿದ್ದ ಲೋಹಿತ್ ಕುಟುಂಬದ ಮೇಲೆ ಬಿದ್ದಿದೆ ಇಷ್ಟೇ ನೋಡಿ ಟನ್ ಗಟ್ಟಲೆ ಇದ್ದ ಕಬ್ಬಿಣದ ಪಿಲ್ಲರ್ ತಾಯಿ ಮಗನನ್ನ ಬಲಿ ಪಡೆದುಕೊಂಡಿದೆ ಅವಘಡದಲ್ಲಿ ಮೃತಪಟ್ಟವರು 28 ವರ್ಷದ ತೇಜಸ್ವಿನಿ 2.5 ವರ್ಷದ ವಿಹಾನ್ ಎಸ್ ಬೆಂಗಳೂರಿನ ನಾಗವಾರ ಬಳಿ ಗೋವಿಂದಪುರ ಪೊಲೀಸ್ ಠಾಣಾ ವ್ಯಾಪ್ತಿಯ ಎಚ್ಬಿಆರ್ ಲೇಔಟ್ ಬಳಿ ನಡೆದಿದೆ ಇನ್ನು ನಿರ್ಮಾಣವಾಗ್ತಾ ಇದ್ದ ಮೆಟ್ರೋ ಪಿಲ್ಲರ್ ಬೆಳಗ್ಗೆ ಸರಿಸುಮಾರು 9:30ಕ್ಕೆ ಏಕಾಏಕಿ ಪಿಲ್ಲರ್ ಕುಸಿದು ಅದೇ ರಸ್ತೆಯಲ್ಲಿ ದ್ವಿಚಕ್ರ ವಾಹನದಲ್ಲಿ ಸಂಚರಿಸ್ತಾ ಇದ್ದ ತೇಜಸ್ವಿನಿ ವಿಹಾನ್ ಲೋಹಿತ್ ಮೇಲೆ ಪಿಲ್ಲರ್ ಬಿದ್ದಿದೆ ಗಂಭೀರ ಗಾಯಗೊಂಡಿದ್ದವರನ್ನ ಸ್ಥಳೀಯರು ರಕ್ಷಿಸಿ ಸಮೀಪದ ಖಾಸಗಿ ಆಸ್ಪತ್ರೆಗೆ ದಾಖಲಿಸಿತು ಚಿಕಿತ್ಸೆ ಫಲಕಾರಿಯಾಗದೆ ತೇಜಸ್ವಿನಿ ಹಾಗೂ ವಿಹಾನ್ ಸಾವನ್ನಪ್ಪಿದ್ದಾರೆ ಇನ್ನು ಹೊರಮಾವಿನಲ್ಲಿ ದಂಪತಿ ವಾಸವಾಗಿದ್ರು ಮೃತ ತೇಜಸ್ವಿನಿ ಮಾನ್ಯದ ಟೆಕ್ ಪಾರ್ಕ್ನಲ್ಲಿ ಕೆಲಸ ಮಾಡ್ತಾ ಇದ್ರು ಪತ್ನಿ ತೇಜಸ್ವಿನಿಯನ್ನ ಕೆಲಸಕ್ಕೆ ಬಿಟ್ಟು ನಂತರ ತನ್ನ ಇಬ್ಬರು ಮಕ್ಕಳನ್ನ ಬೇಬಿ ಸಿಟ್ಟಿಂಗ್ಗೆ ಬಿಡಲು ಲೋಹಿತ್ ತೆರಳತಾ ಇದ್ರು ಈ ವೇಳೆ ಈ ಅವಘಡ ಸಂಭವಿಸಿದ್ದು ಸ್ಥಳೀಯರು ಘಟನೆ ಕಂಡು ಬೆಚ್ಚಿ ಬಿದ್ದಿದ್ದಾರೆ ತೇಜಸ್ವಿನಿ ಹಾಗೂ ವಿಹಾನ ಸಾವಿನಿಂದ ಕಣ್ಣೀರು ಸುರಿಸುತ್ತಿದ್ದ ಅಜ್ಜಿಯ ಆರ್ತನಾದ ಎಂಥವರನ್ನು ಕರಗಿಸುವಂತಿತ್ತು ಇನ್ನು ಘಟನೆ ನಡೆದ ಸ್ಥಳಕ್ಕೆ ಪೂರ್ವ ವಿಭಾಗದ ಹೆಚ್ಚುವರಿ ಪೊಲೀಸ್ ಆಯುಕ್ತ ಚಂದ್ರಶೇಖರ್ ಡಿಸಿಪಿ ಭೀಮಾಶಂಕರ್ ಗುಳೇದ್ ಬಿಎಂಆರ್ಸಿಎಲ್ ಎಂಡಿ ಪರಿಶೀಲನೆ ನಡೆಸಿದ್ದಾರೆ ಸದ್ಯ ನಮ್ಮ ಮೆಟ್ರೋದಿಂದ ಮೃತರ ಕುಟುಂಬಕ್ಕೆ 20 ಲಕ್ಷ ರೂಪಾಯಿ ಘೋಷಣೆ ಮಾಡಲಾಗಿದೆ ಇನ್ನು ಧಾರವಾಡದಲ್ಲಿದ್ದ ಸಿಎಂ ಬೊಮ್ಮಾಯಿ ಸಹ ಅಧಿಕಾರಿಗಳಿಂದ ಮಾಹಿತಿ ಪಡೆದು ಸಿಎಂ ಪರಿಹಾರದಿಂದ ಮೃತರ ಕುಟುಂಬಕ್ಕೆ ತಲಾ 10 ಲಕ್ಷ ಪರಿಹಾರ ಘೋಷಿಸಿದ್ದಾರೆ ಜೊತೆಗೆ ಈ ಅವಘಡದ ಬಗ್ಗೆ ತನಿಖೆಗೆ ಸೂಚನೆ ನೀಡಿದ್ದೇನೆ ಅಂತ ಸಿಎಂ ಬೊಮ್ಮಾಯಿ ಹೇಳಿದ್ದಾರೆ ಈಗ ನೀವು ಹೇಳಿದ ಮೇಲೆ ಸುದ್ದಿ ಗೊತ್ತು ಅದು ವಿಚಾರಣೆ ಮಾಡ್ತೀವಿ ಯಾಕೆ ಬಿತ್ತು ಏನು ಬಿತ್ತು ಅಂತ ಕಾರಣನೂ ಕೇಳ್ಕೊತೇವೆ ಮತ್ತು ಅವ್ರಿಗೆ ಏನು ಪರಿಹಾರ ಕೊಡಬೇಕು ಅದು ಕೂಡ ಕೊಡ್ತೇವೆ ಸಂಪೂರ್ಣವಾದಂಥ ಮಾಹಿತಿಯನ್ನು ತಿಳ್ಕೊಂಡು ಮತ್ತೆ ರಿಯಾಕ್ಷನ್ ಮಾಡ್ತೇವೆ ಅದೇನೇ ಇರಲಿ ಪರಿಹಾರ ಕೊಟ್ಟ ತಕ್ಷಣ ಹೋದ ಜೀವ ಮರಳಿ ಬರೋದಿಲ್ಲ ಘಟನೆಯಲ್ಲಿ ಬಿಎಂಆರ್ಸಿಎಲ್ ಅಧಿಕಾರಿಗಳು ಹಾಗೂ ಸಿಬ್ಬಂದಿಯ ನಿರ್ಲಕ್ಷ್ಯ ಎದ್ದು ಕಾಣ್ತಾ ಇದೆ ಹೀಗಾಗಿ ಸುಂದರ ಸಂಸಾರಕ್ಕೆ ಕೊಳ್ಳೆಯಿಟ್ಟ ಬಿಎಂಆರ್ಸಿಎಲ್ ವಿರುದ್ಧ ಕಾನೂನು ಕ್ರಮ ತೆಗೆದುಕೊಳ್ಳಬೇಕು ಅಂತ ಸಾರ್ವಜನಿಕರ ಆಗ್ರಹವಾಗಿದೆ ವಿಶ್ವನಾಥ್ ಹರಿಹರ ಬೆಂಗಳೂರು ಜಿ ಕನ್ನಡ ನ್ಯೂಸ್ ಡಿಜಿಟಲ್ ಪ್ರತಿ ಕ್ಷಣದ ಸುದ್ದಿಗಾಗಿ ಜಿ ಕನ್ನಡ ನ್ಯೂಸ್ ಆ್ಯಪ್ ಡೌನ್ಲೋಡ್ ಮಾಡಿ ಲೈವ್ ಟಿವಿ ಲೇಟೆಸ್ಟ್ ಅಪ್ಡೇಟ್ಸ್ ಎಂಟರ್ಟೈನ್ಮೆಂಟ್ ಲೈಫ್ ಸ್ಟೈಲ್ ಟೆಕ್ನಾಲಜಿ ಸುದ್ದಿ ನಿಮ್ಮ ಅಂಗೈಯಲ್ಲಿ